ಅದು ಪ್ರಶ್ನೆ ಇದೆ ಇದ್ರ ಹಿಂದಕ್ಕೆ ಅಂತೇಳಿ ಹೇಳಿ ನಮ್ಗೆ ಇತ್ತೀಚಿನ ವಿದ್ಯಮಾನಗಳಿಂದ ಗೊತ್ತಾಗ್ತಾ ಇದೆ. ಎಸ್ ಐ ಟಿ ತನಿಖೆ ಪಾರದರ್ಶಕವಾಗಿಲ್ಲ ಅಂತೇಳಿ ಚಿಕ್ಕ ಮಕ್ಕಳಿಗೂ ಗೊತ್ತಾಗ್ತದೆ, ಪಾರದರ್ಶಕವಾಗಿಲ್ಲ. ಅದು ಅಲ್ಲಿರುವಂಥ ಅಧಿಕಾರಿಗಳು ಒಳ್ಳೆಯವರಾದರೂ ಕೂಡ ಫ್ರೀ ಹ್ಯಾಂಡ್ ಕೊಡಲಿಲ್ಲ. ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಯ ನಿರ್ದೇಶನ ಪ್ರಕಾರ ಇದು ನಡೀತಾ ಇದೆ, ಆದ್ದರಿಂದ ಪಾರದರ್ಶಕವಾಗಿಲ್ಲ. ಸಿ ಬಿ ಐಗೆ ತಕ್ಷಣ ವಹಿಸ್ಬೇಕು, ತಕ್ಷಣ ವಹಿಸ್ಬೇಕು. ಇದು ವಿದೇಶದಲ್ಲಿ ಅವರಿದ್ದಾರೆ, ವಿದೇಶದಲ್ಲಿ ಇದು ಪೆನ್ ಡ್ರೈವ್ ತಯಾರಾಗಿದೆ ಅನ್ನುವಂಥದ್ದಿದೆ. ಹಾಗಾಗಿ ರಾಜ್ಯದ ಎಲ್ಲೆಯನ್ನು ಮೀರಿರ್ತಕ್ಕಂಥದ್ದು ಸಂಗತಿಗಳು ಇದರಲ್ಲಿ ಇರೋದರಿಂದ ತಕ್ಷಣ ಸಿ ಬಿ ಐಗೆ ವಹಿಸ್ಬೇಕು. ಯಾವುದೇ ಒತ್ತಡಗಳಿಲ್ಲದೇ ಸಿ ಬಿ ಐ ಇದನ್ನು ಕೈ ಹಾಕಿ ಹೊರಗೆ ತರಬೇಕು. ಮತ್ತು ಆ ಅಪಹರಣದ ಇದು ಕೂಡ ಚರ್ಚೆ ಆಗ್ತದೆ, ಆಗಿದೆ ಆಗಲಿಲ್ಲ ಇವೆಲ್ಲ ಚರ್ಚೆ ಆಗ್ತದೆ. ಹಾಗಾಗಿ ಇದು ಸರಿಯಾದ ರೀತಿ ಚರ್ಚೆ ಇದು ಎನ್ಕ್ವೈರಿ ಖಂಡಿತವಾಗ ಆಗ್ತಾಯಿಲ್ಲ. ಇದನ್ನ ರಾಜಕೀಯವಾಗಿ ಒಬ್ಬರನ್ನು ಮುಗಿಸುವಂಥ ಒಂದು ಕುಟುಂಬವನ್ನು ಮುಗಿಸುವಂಥ ಸನ್ನಾಹ ಇದನ್ನು ಬಳಕೆ ಮಾಡ್ಕೊಂಡು ನಡೀತಾ ಇದೆ. ಸರ್, ಅವರು ಆರೋಪ ಮಾಡಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಇದ್ದಾರೆ, ಇದ್ರ ಹಿಂದಕ್ಕೆ ಸಿದ್ದರಾಮಯ್ಯನವರು ಇದ್ದಾರೆ. ಒಂದು ಕಮ್ಯುನಿಟಿಗೆ ಅವಮಾನ ಮಾಡುವಂಥ ಎಲ್ಲ ಷಡ್ಯಂತ್ರಗಳು ಕೂಡ ಇದರಲ್ಲಿ ನಡೆದಿದ್ದಾವೆ. ಇದು ಆ ಕಮ್ಯುನಿಟಿ ಸಹಿಸೋದಿಲ್ಲ, ಖಂಡಿತವಾಗೂ ಸಹಿಸೋದಿಲ್ಲ. ಇದರ ಫಲವನ್ನು ಉಣ್ಬೇಕಾಗ್ತದೆ ಇವರು, ಈ ಸರ್ಕಾರ. ಪೆನ್ ಡ್ರೈವ್ನ ಯಾರು ತಯಾರು ಮಾಡಿದ್ದಾರೆ? ಬಿಡುಗಡೆ ಮಾಡಿದಂಥವ್ರು, ಹೊರಗೆ ಹಾಕಿದಂಥವ್ರು, ಅಷ್ಟೇ ಅಪರಾಧ ಅದು. ಹಾಗೆ ಹಾಕಬಾರ್ದು, ಕಂಪ್ಲೇಂಟ್ ಕೊಡಬೇಕು, ಕಾನೂನು ಪ್ರಕಾರ ಎನ್ಕ್ವೈರಿ ನಡೀಲಿ, ಅದೆಲ್ಲ ಏನು ತೊಂದರೆ ಇಲ್ಲ. ಇದು ಸಾರ್ವಜನಿಕರಿಗೆ ವಿತರಣೆ ಮಾಡಿದ್ದಾರೆ, ಅವ್ರು ಯಾರು ಅಂತೇಳಿ ಹೇಳಿ ಹೊರಗೆ ಬರಬೇಕಲ್ಲ. ಅದನ್ನು ಮುಟ್ಟಕ್ಕೆ ಹೋಗ್ತಾ ಇಲ್ಲ ಈ ಸರ್ಕಾರ. ಅದನ್ನು ಅಂಥ ಅಪರಾಧಿಗಳನ್ನ ತಕ್ಷಣ ಬಂಧಿಸಬೇಕು. ಮತ್ತು ಈ ಸರ್ಕಾರ ಒತ್ತಡದಲ್ಲಿ ಎಸ್ ಐ ಟಿಯನ್ನು ಮಾಡ್ತಾ ಇದೆ, ಅದು ಪಾರದರ್ಶಕವಾಗಿಲ್ಲ, ಸಿ ಬಿ ಐಗೆ ಕೊಡಬೇಕು. ಸರ್, ಇದನ್ನು ಸಿ ಬಿ ಗೊತ್ತಿದ್ದರೆ ಒಂದು ಕ್ಷಣವೂ ಸಹಿಸೋದಿಲ್ಲ. ಮೊನ್ನೆ ಅಮಿತ್ ಶಾಜಿಯವರು ಹೇಳಿದ್ರು ಮತ್ತು ನರೇಂದ್ರ ಮೋದಿಯವರು ಹೇಳಿದರು, ಇದು ಜೀರೋ ಟಾಲರೆನ್ಸ್ ಅಂತೇಳಿ ಹೇಳುವಂಥದ್ದನ್ನ ಹೇಳಿದ್ದಾರೆ. 4 ವರ್ಷದ ಹಿಂದಿನ ಪೆನ್ ಡ್ರೈವ್ಗಳು ಈ ಘಟನೆಗಳನ್ನು ಈಗ ಯಾಕೆ ಅವ್ರಿಗೆ ತರ್ತಾ ಇದ್ದಾರೆ? ಅವರು ಒಟ್ಟೊಟ್ಟಿಗೆ ಇದ್ದರು ಅವಾಗ, ತರಬೇಕಾಗಿತ್ತು. ಇದು ಹಿಂದಕ್ಕೆ ಬಹಳ ದೊಡ್ಡ ಷಡ್ಯಂತ್ರ ಇದೆ.